ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿರುದ್ಧವೇ ನೇರ ಆರೋಪ ಇದೆ. ಈ ಬಗ್ಗೆ ಕಟೀಲ್ ಯಾಕೆ ಮಾತಾಡ್ತಿಲ್ಲ, ಸರ್ಕಾರ ಯಾಕೆ ತನಿಖೆಗೆ ಆದೇಶವನ್ನ ಕೊಡ್ತಿಲ್ಲ ಅಂತ ಚಾಮರಾಜನಗರದಲ್ಲಿ ಮಾಜಿ ಸಂಸದ ಧ್ರುವನಾರಾಯಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಹುಕೋಟಿ ಬಿಟ್ಕಾಯಿನ್ ಹಗರಣದ ವಿಚಾರದಲ್ಲಿ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರು ತಳಕ ಹಾಕೊಳ್ತಾ ಇದೆ. ನೇರ ಆರೋಪ ಇದೆ, ಅವರ ಬಗ್ಗೆ ತನಿಖೆ ಯಾಕೆ ಆಗ್ತಾ ಇಲ್ಲ, ಈ ಬಗ್ಗೆ ಕಟೀಲ್ ಅವರು ಯಾಕೆ ಮಾತನಾಡ್ತಾ ಇಲ್ಲ ಅಂತ ಚಾಮರಾಜನಗರದಲ್ಲಿ ಮಾಜಿ ಸಂಸದ ಧ್ರುವನಾರಾಯಣ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಚಾಮರಾಜನಗರದಲ್ಲಿ ಮಾಜಿ ಸಂಸದ ಧ್ರುವನಾರಾಯಣ ಅವರು ಈಗ ಒಂದಿಷ್ಟು ಪ್ರಶ್ನೆಯನ್ನ ಎತ್ತಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ವಿಚಾರದಲ್ಲಿ ನೇರ ಆರೋಪ ಇದೆ ಕಟೀಲ್ ಅವರ ವಿರುದ್ಧ. ಸೊ ಈ ಬಗ್ಗೆ ಕಟೀಲ್ ಅವರು ಯಾಕೆ ಮಾತನಾಡ್ತಾ ಇಲ್ಲ, ಸರ್ಕಾರ ಯಾಕೆ ತನಿಖೆಗೆ ಆದೇಶವನ್ನ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಇದೆ, ನಿಮ್ದೇ ಇದೆ, ಕೇಂದ್ರದಲ್ಲೂ ನಿಮ್ದೇ ಇದೆ, ರಾಜ್ಯದಲ್ಲೂ ನಿಮ್ದೇ ಇದೆ, ಇಡಿ, ಇನ್ಕಮ್ ಟ್ಯಾಕ್ಸ್, ಸಿಬಿಐ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ತನಿಖಾ ಸಂಸ್ಥೆಗಳು ನಿಮ್ಮ ಕೈಯಲ್ಲೇ ಇದೆ. ಕೂಡಲೇ ತನಿಖೆ ಮಾಡಿ ಬಂದ್ಸಿ ನೀವು, ಯಾರು ಬೇಡ ಅಂತಾರೆ. ನಳಿನ್ ಕುಮಾರ್ ಕಟೀಲ್ ಅವರು ಯಾಕೆ ಮೌನವೂ ಆಗಿದ್ದಾರೆ ಈ ವಿಷಯದಲ್ಲಿ ಅಂತ ಹೇಳಿ ನಳಿನ್ ಕುಮಾರ್ ಕಟೀಲ್ ಅವರು ಆ ಪ್ರಶ್ನೆಗೆ ಉತ್ತರನೇ ಕೊಡ್ತಾ ಇಲ್ಲ. ಬಿಟ್ಕಾಯಿನ್ ಹಗರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ, ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ನೇರವಾಗಿ ಅವ್ರ ಮೇಲೆ ಆರೋಪ ಮಾಡಿದಾಗ ಅವರು ಅದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅಂತಲೂ ಕೂಡ ಕೇಳ್ತಿದ್ದಾರೆ. ಬಟ್ ತನಿಖೆಗೆ ಆದೇಶ ಕೊಡಿ ಅಂತ ಹೇಳ್ತಿದ್ದಾರೆ. ಸರ್ಕಾರ ಈವರೆಗೂ ಕೂಡ ತನಿಖೆಗೆ ಆದೇಶ ಕೊಡ್ತಾ ಇಲ್ಲ. ಯಾಕೆಂದ್ರೆ ಇದು ಬಹಳ ದೊಡ್ಡ ಒಂದು ಹಗರಣ ಇದು. ಸರ್ಕಾರ ಇದೆ, ನಿಮ್ದೇ ಇದೆ, ಕೇಂದ್ರದಲ್ಲೂ ನಿಮ್ದೇ ಇದೆ, ರಾಜ್ಯದಲ್ಲೂ ನಿಮ್ದೇ ಇದೆ, ಇಡಿ, ಇನ್ಕಮ್. ಸೊ ಇದು ಮಾಜಿ ಸಂಸದ ಧ್ರುವನಾರಾಯಣ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ. ಧ್ರುವನಾರಾಯಣ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ವಿಚಾರದಲ್ಲಿ ಪ್ರಶ್ನೆಯನ್ನ ಎತ್ತಿದ್ದಾರೆ. ತನಿಖೆ ಯಾಕೆ ಮಾಡಿಸ್ತಾ ಇಲ್ಲ, ಜೊತೆಗೆ ಕಟೀಲ್ ಅವರು ಯಾಕೆ ಮಾತನಾಡ್ತಾ ಇಲ್ಲ ಅಂತ.